ಕೋವಿಡಲ್ಲೂ ಅಷ್ಟೇ ಸರ್, ನಾವು ಜಂಪ್ ಕೇಳ್ಕೊಳ್ಳೋದಿಲ್ಲ, ನಾವು ಕೆಲಸ ಮಾಡಿದ್ವಿ. ಅವ್ರ ಪ್ರೇರಣೆ ನಮಗೆಲ್ಲ, ದಿವಸ ಕೂತ್ಕೊಂಡು ವಿ ಸಿ ಮಾಡೋರು ನಮಗೆಲ್ಲ, ಏನೇ ಮಧುಸ್ವಾಮಿ ಏನಪ್ಪ ಅಥವಾ ತುಮಕೂರ್ದು ಇನ್ನೊಬ್ಬದ್ದು ಇನ್ನೊಂದು ಇನ್ನೊಂದು ಅಂತ ಆ ಏಜಲ್ಲಿ ಪ್ರತಿ ಹಂತದಲ್ಲಿ ಈ ಜನಗಳ ಜೀವನ ನಮ್ಮ ಜೀವನ ಅಂತೇಳಿ ನಾವು ಭಾವಿಸ್ಕೊಂಡು ಮಾಡಿದ್ವಿ. ಆಗಿರ್ಬೋದು, ಎಲ್ಲ ಯಾರೂ ನಿರೀಕ್ಷೆ ಮಾಡಲ್ಲ. ದಿಢೀರ್ ಪ್ಯಾಂಡಮಿಕ್ಸನ್ನು ನಿರೀಕ್ಷೆ ಮಾಡಿ ಯಾರೂ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಆಕ್ಸಿಜನ್ ಇರಲಿಲ್ಲ, ಬೆಡ್ಗಳಿರಲಿಲ್ಲ, ಗೊತ್ತಿಲ್ಲ ಇಷ್ಟೊಂದು ಬೇಗ ಬೇಗ ಇದು ವ್ಯಾಪಿಸುತ್ತೆ ಕಾಯಿಲೆ ಅಂತ ದಿಢೀರ್ ನಮ್ಮ ಮೇಲೆ ಬಂದಂಥ ಒಂದು ಪ್ರಹಾರಕ್ಕೆ ಯಶಸ್ವಿಯಾಗಿ ಅವತ್ತು ಅವರೂ ಕೆಲಸ ಮಾಡಿದ್ದಾರೆ, ಈ ಮಂತ್ರಿಮಂಡಲದ ಎಲ್ಲ ಜನನೂ ಕೆಲಸ ಮಾಡಿದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ವಿಶೇಷವಾಗಿ ನಮ್ಮ ಹೆಲ್ತ್ ಮಿನಿಸ್ಟ್ರು ಭಾಳ ಆಸಕ್ತಿ ಕೊಟ್ಟು ಅವತ್ತು ಕೆಲಸಗಳು ಮಾಡಿದ್ದಾರೆ. ಪ್ರತಿ ಜಿಲ್ಲೆನಲ್ಲಿ ನಾವು ಅವತ್ತು ಮನೆ ಕೆಲಸ ಬಿಟ್ಟು ಕೂತ್ಕೊಂಡು ಮೀಟಿಂಗ್ಗಳು ಮಾಡಿ ಕೆಲಸ ಮಾಡಿದ್ದೀವಿ, ಅದನ್ನು ನಿಭಾಯಿಸಿದ್ದೀವಿ. ಮತ್ತೆ ಬಂದು ಮಳೆಗಾಲನೂ ಕೂಡ ನಿಭಾಯಿಸ್ಲಿಕ್ಕೆ ನಾವು ಶಕ್ತರಾಗಿದ್ದೀವಿ. ಈ ಮಧ್ಯೆ ಬೇರೆ ಬೇರೆ ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬೇರೆ ಏನೇನು ನಮ್ಮ ಮುಂದೆ ಸವಾಲುಗಳು ಬಂತು, ಯಶಸ್ವಿಯಾಗಿ ನಾವು ಎದುರಿಸ್ಬಿಟ್ಟು ಈ ನಾಡಿನ ಗೌರವ, ಈ ನೆಲ, ಈ ಜಲ, ಈ ಇಲ್ಲಿರೋ ಮನುಷ್ಯನ ಸ್ವಾಭಿಮಾನದ ರಕ್ಷಣೆಗೆ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀವಿ. ನೀವೆಲ್ಲ ನಮಗೆ ಅದನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆಲ್ಲ ನಾವು ಆಭಾರಿಗಳಾಗಿದ್ದೀರಿ. ಆ ಕೆಲಸ ಮಾಡಬೇಕಾದ್ರೆ ನೀವು ಎಲ್ಲರೂ ಸಹಕರಿಸಿದ್ದೀರಿ. ನಿಮ್ಮೆಲ್ಲರ ಪಾತ್ರ ಟೀಕೆ ಮಾಡುವಾಗಲೂ ಅದರಲ್ಲೊಂದು ಅಂಶ ಇರುತ್ತೆ ಅಂತ ತಿಳ್ಕೊಂಡ್ರವ್ರು ನಾವು ನಾನೇ ಹೇಳ್ತೀನಿ. ನಾನು ಅಧ್ಯಕ್ಷರಿಗೆ ನಿಮ್ಮ ಎದುರಿಗೆ ಹೇಳಿದ್ದೀನಿ, ಅಸೆಂಬ್ಲಿ ದಿವಸ ಜಾಸ್ತಿ ನಡಿಬೇಕು, ವಿರೋಧ ಪಕ್ಷದವ್ರು ಮಾತಾಡಬೇಕು, ಅವರಿಂದ ಬರೋ ಸೋರ್ಸನ್ನು ಕೂಡ ನಾವು ತೊಗೊಂಡು ಆಡಳಿತ ಮಾಡೋದೇ ಶ್ರೇಷ್ಠ ಅಂತ ತಿಳ್ಕೊಂಡ್ರು ನಾವು. ಟೀಕೆಗಳನ್ನ ನಾವು ಹುಡುಗಾಟಕ್ಕೆ ತಗೊಂಡಿಲ್ಲ, ಪ್ರಶ್ನೆಗಳನ್ನೂ ನಾವು ಹುಡುಗಾಟಕ್ಕೆ ತಗೊಳೋದಿಲ್ಲ. ಎಲ್ಲರೂ ಒಂದು ಕಡೆ ಏನು ನಡೀತಿದೆ ಅಂತ ಅರ್ಥ ಆಗಲಿಕ್ಕೆ ಸಂಪೂರ್ಣವಾದ ನಂಬಿಕೆ ಇರುವಂಥ ಸೋರ್ಸ್ ನೀವೇನೆ. ಯಾರನ್ನೋ ನೋಡ್ಬೋದಕ್ಕಿಂತ ಶಾಸಕರನ್ನ ನಂಬೋದು ಶ್ರೇಷ್ಠ. ಇದೆಲ್ಲದನ್ನ ಗಮನದಲ್ಲಿಟ್ಕೊಂಡು ಈ ಸರ್ಕಾರನ ನಾವು ಇಲ್ಲಿವರೆಗೆ ನಡೆಸ್ಕೊಂಬಂದಿದ್ದೀವಿ, ನಮ್ಮ ದೃಷ್ಟಿನಲ್ಲಿ ಯಶಸ್ವಿಯಾಗಿ ನಡೆಸಿದ್ದೀವಿ ಅಂತ ಭಾವಿಸ್ತೀವಿ ಅಧ್ಯಕ್ಷೆ. ಎರಡನೇದು, ಹಣಕಾಸಿನ ತೊಂದರೆ ಭಾಳ ಇತ್ತು ನಮಗೆ. ಹಣಕಾಸಿನ ತೊಂದರೆ ಭಾಳ ಇದ್ದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಈಗಿನ ಮುಖ್ಯಮಂತ್ರಿಗಳು ಹೇಗೋ ನಿಭಾಯಿಸಿದರು. ಅದ್ರ ಜೊತೆ ಜೊತೆಗೆ ನೀವೇನಂತೆಲ್ಲರೂ ಕರೆದಿರ್ರಿ, ನಮಗೆ ಡಬಲ್ ಇಂಜಿನ್ ಸರ್ಕಾರದ ನೆರವು ಆಗಿದೆ. ಆಗದೇ ಇದ್ರೆ ನಾವು ಇಷ್ಟೊಂದು ನಿರಾಳವಾಗೇನು ಕೂತ್ಕೊಳ್ಳೋಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ ಸರ್. ನಮಗಾಗಿದೆ ಸರ್, ಕನಿಷ್ಠ ನಾವು ಅವತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು 4,000 ಕೋಟಿ ರೂಪಾಯಿನನ್ನು ವ್ಯಾಕ್ಸಿನ್ ಪ್ರೋಗ್ರಾಮ್ಗೆ ಅಂತೇಳಿ ತೆಗೆದಿಡಬೇಕು ಅಂತ ತೀರ್ಮಾನ ಮಾಡಿದ್ದು ನಿಜ. 4,000 ಕೋಟಿ ವ್ಯಾಕ್ಸಿನ್ ತರಿಸಿ ರಾಜ್ಯಕ್ಕೆ ಹಂಚಬೇಕು ಅಂತ ಯಡಿಯೂರಪ್ಪ ಸಾಹೇಬರು ತೀರ್ಮಾನ ಮಾಡಿದ್ದು ನಿಜ. ತಕ್ಷಣ ನಮಗೆ ಕೊಟ್ಟರು ಮೆಸೇಜು, ಬೇಡ ಬೇಡ ಕೇಂದ್ರ ಸರ್ಕಾರನೇ ಈ ಕೆಲಸ ಮಾಡೋಕ್ಕೊಟ್ಟಿದೆ, ಸರ್ಕಾರಗಳು ದುಡ್ಡು ವ್ಯಯ ಮಾಡಬೇಡಿ. ನಮಗೆ ಗಂಡಾಂತರ ಇತ್ತು. ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಲ್ಲಿ 3%ನ್ನು ಮೀರಬಾರ್ದು ಬಾರೋಯಿಂಗ್ ಅಂತ ಇದ್ದಾಗ ಅವ್ರು ನಮ್ಮ ಸಹಾಯಕ್ಕೆ ಬಂದರು. ಇಲ್ಲ ಇಲ್ಲ, ನೀವು ಸಾಲ ತೊಗೊಳ್ಳಿ, 3.5% ಮಾಡಿ ಸಾಲ ತೊಗೊಳ್ಳಿ, ದಟ್ ಲೋನ್ ವಿಲ್ ಬಿ ರೀಪೇಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರು. ಯಾಕಂದ್ರೆ ಅವ್ರಿಗೂ ಇರಲಿಲ್ಲ ಶಕ್ತಿ, ಏನು ಆಕಾಶದಿಂದ ಬರೋದಿಲ್ಲ, ಸತ್ಯ ಒಪ್ಕೊಳ್ಳೋಣ ಕೊನೆ ದಿವಸ. ಅವ್ರಿಗೂ ಇರಲಿಲ್ಲ ಅವತ್ತು ನಿಭಾಯಿಸೋ ಶಕ್ತಿ. ಇಲ್ಲ, ನೀವು ಲೋನ್ ಪ್ಲೈಸ್ ಮಾಡಿ ನಾವು ತೀರಿಸ್ತೀವಿ ಅಂತೇಳಿ ನಮ್ಮ ರಕ್ಷಣೆಗೆ ಬಂದರು. ಅನೇಕ ಪ್ರಾಜೆಕ್ಟ್ಗಳು ಇವತ್ತು ಕರ್ನಾಟಕದ ಅನೇಕ ಪ್ರಾಜೆಕ್ಟ್ಗಳಿಗೆ ನಮಗೆ ಕೇಂದ್ರ ಇವತ್ತು ಯಥೇಚ್ಛವಾಗಿ ಸಹಕಾರ ಮಾಡಿದೆ. ಬೇರೆಯವ್ರು ಮಾಡ್ತಿರ್ಲಿಲ್ಲ ಅಂತೇಳಿಲ್ಲ, ಟೀಕೆನೇ ಬೇರೆ, ಮಾಡಿರೋದು ಸ್ಮರಣೆ ಮಾಡೋದೇ ಬೇರೆ. ಸ್ಮರಣೆ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾ ತಾವೇನು ನಮಗೆ ಇಷ್ಟು ವರ್ಷ 4 ವರ್ಷ ಮತ್ತು ಇಂದಿನ ವರ್ಷ ನೀವು ಮಾಡಿದ್ದು ನಾವೇಂತ ಹೇಳ್ಬಿಡ್ತೀನಿ ಬಂಡೆಪ್ಪುರ ಅವರು, ಏನು ತಪ್ಪು ತಿಳ್ಕೊಳೋದು ಬೇಡ. ಈ ಸರ್ಕಾರ ನಡೆಸಲಿಕ್ಕೆ ಏನು ತಮ್ಮೆಲ್ಲರ ಕಾಣಿಕೆ ಇದೆ, ತಾವೆಲ್ಲ ಏನು ತಮ್ಮ ಹೋಗ್ತು ತಮ್ಮ ಟೈಮ್ ಬಹಳ ಕಿಮ್ಮತಿ ಟೈಮು. ಇದೇ ಕೆಲಸ ನೀವು ಮನೆಗಳಲ್ಲಿ ಅಥವಾ ನಿಮ್ಮ ಸ್ವಂತಕ್ಕೆ ಮಾಡ್ಕೊಂಡಿದ್ರೆ ಎಲ್ಲೋ ಹೋಗಿ ನಿಲ್ಬೋದಾದಂಥವ್ರು ಬುದ್ಧಿವಂತರುಗಳೆಲ್ಲ ಇಲ್ಲಿರೋರು. ಯಾರೂ ಕೆಲಸ ಇಲ್ದಾರ ಬಂದು ಅಸೆಂಬ್ಲಿ ಕೂತವ್ರೆ ಅಂತ ನಾನು ಭಾವಿಸಿಲ್ಲ. ಜನಸೇವೆ ಮಾಡಲಿಕ್ಕೆ ಮನೆಯದೆಲ್ಲ ಮರೆತು ಮನೆಯದೆಲ್ಲದನ್ನು ವಿನಿಯೋಗ ಮಾಡಿ ಇವತ್ತು ಬಂದು ಇಲ್ಲಿ ಕೂತ್ಕೊಂಡು ಸೇವೆ ಮಾಡುವಂಥ ಭಾವನೆ ಇಟ್ಕೊಂಡಿದ್ದೀರಿ. ಭಗವಂತ ನಿಮಗಿನ್ನೂ ಮುಂದೆ ಇಂಥ ಸೇವನೆ ಮಾಡಲಿಕ್ಕೆ ಮನಸ್ಸು ಕೊಡಲಿ, ಅವಕಾಶ ಕೊಡಲಿ ಅಂತೇಳಿ ಹೇಳ್ತಾ ನಿಮ್ಮೆಲ್ಲರಿಗೆ ನಾನು ವಿದಾಯನ ಹೇಳ್ತಾ ಇದ್ದೀನಿ. ಏಕೆಂದರೆ ನೀವೆಲ್ಲ ಮತ್ತೆ ಬರಬೇಕು ಈ ಸಭೆಯಲ್ಲಿ, ಮತ್ತೆ ಮತ್ತೆ ಕೂತ್ಕೊಂಡು ನಿಮ್ಮ ಅನುಭವಗಳನ್ನ ನಮಗೆ ಧಾರೆ ಹೇರ್ಕೊಡ್ಬೇಕು ಅಂತ ಕೇಳ್ತಾ. ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.